ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿದ್ದೀರಾ, ವಿಷಯ ಏನಂತ ಗೊತ್ತಿದೆ. ತಿರುಪತಿಯ ಮಾದರಿಯಲ್ಲೇ ಬೆಂಗಳೂರಿನಲ್ಲಿ ಇಸ್ಕಾನ್ ಅವರು ರಾಜಾದಿರಾಜ ಗೋವಿಂದನ ಒಂದು ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. ಸೊ ಈ ರಾಜಾದಿರಾಜ ದೇವಸ್ಥಾನವನ್ನು ಸುಮಾರು 2 ವರ್ಷಗಳ ಹಿಂದೆ ನಿರ್ಮಿಸಿದರು. ಸೊ ಈ ವಿಷಯ ಎಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಆಲ್ರೆಡಿ ಇದೆಲ್ಲ ನೋಡಿದ್ದೀನಪ್ಪ. ಬೇರೆ ಏನಾದರೂ ಹೊಸ ವಿಷಯ ಏನಾದರೂ ಇದ್ದರೆ ಆ ದೇವಸ್ಥಾನದ ಬಗ್ಗೆ ಹೇಳು ಅಂತ ನೀವು ಕೇಳೋದಾದರೆ, ವೈಕುಂಠ ಬೆಟ್ಟದ ಒಂದು ದೇವಸ್ಥಾನದ ಹಿಂದೆ ಒಂದು ಕತೆ ಇದೆ. ಈ ದೇವಸ್ಥಾನವನ್ನು ಈ ಬೆಟ್ಟದಲ್ಲೇ ಕಟ್ಟೋದಕ್ಕೆ ಒಂದು ಸಣ್ಣ ಕತೆ ಇದೆ. ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಹಾಗಾದರೆ ಮತ್ತೆ ಯಾಕೆ ತಡ ಮಾಡೋದು? ಬನ್ನಿ, ಆ ದೇವಸ್ಥಾನದ ಮತ್ತು ಆ ಬೆಟ್ಟದ ಕತೆ ಮತ್ತು ಇತಿಹಾಸವನ್ನು ತಿಳಿಯೋಣ. ಮೊದಲಿಗೆ ನಿಮಗೆ ಅಕ್ಷಯ ಪಾತ್ರ ಫೌಂಡೇಶನ್ ಸಿಗುತ್ತೆ ಎಡಭಾಗದಲ್ಲಿ, ನೋಡಿ ಈಗ ನೋಡ್ತಾ ಇದ್ದೀರ. ಸೊ ಪ್ರತಿದಿನ 18 ಲಕ್ಷ ಮಕ್ಕಳಿಗೆ ಭಾರತದಾದ್ಯಂತ ಇದರಿಂದ ಊಟ ಸಪ್ಲೈ ಆಗುತ್ತೆ ಅಕ್ಷಯ ಪಾತ್ರ ಫೌಂಡೇಶನಿಂದ. ಸೊ ಈ ಬಿಲ್ಡಿಂಗು ಕೊರೋನಾ ಮುಂಚೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರು, ಬಟ್ ಈಗ ಸದ್ಯಕ್ಕೆ ಸ್ಟಾಪ್ ಆಗಿದೆ. ನೀವು ಅಲ್ಲಿ ದೇವಸ್ಥಾನದ ಮುಂದೆಗಡೆ ನೋಡಿದಾಗ ಅಲ್ಲಿ ಬ್ಯಾನರ್ ಹಾಕಿದ್ದಾರೆ ದೇವಸ್ಥಾನದ್ದು ಕನ್ಸ್ಟ್ರಕ್ಷನ್ದು. ಅದರಲ್ಲಿ ಫಸ್ಟ್ ಪೋರ್ಷನ್ ಸೆಕೆಂಡ್ ಪೋರ್ಷನ್ ಮುಗಿದಿದೆ. ಲಾಸ್ಟ್ ಪಾರ್ಟ್ ಒಂದು 52 ಅಡಿದು ಗೋಪುರ ಈ ರಾಜಾದಿರಾಜ ಗೋವಿಂದ ದೇವಸ್ಥಾನದ ಹಿಂದೆಗಡೆನೇ ಬರುತ್ತೆ. ಅದು ನಿಮಗೆ ಮುಂದೆ ಅಲ್ಲಿ ಬ್ಯಾನರಲ್ಲಿ ಹಾಕಿದ್ದಾರೆ. ಗೋವಿಂದನ ದೇವಸ್ಥಾನವನ್ನು ವೈಕುಂಠ ಬೆಟ್ಟದಲ್ಲಿ ನಿರ್ಮಿಸಬೇಕು ಅನ್ನೋದಕ್ಕೆ ಒಂದು ಸಣ್ಣ ಕಥೆ ಅಂತ ನಾನು ನಿಮಗೆ ಆಗಲೇ ಹೇಳಿದೆ. ಆ ಕಥೆ ಏನಂತಂದರೆ, ಈ ಬೆಟ್ಟದ ಗುಹೆಯಲ್ಲಿ ಬಹಳ ಕಠಿಣ ತಪಸ್ಸು ಮಾಡಿದ ಮುನಿ ಶ್ರೀ ಮಾಂಡವ್ಯ ಮುನಿಯ ದೈವಿಕ ಕಥೆಗೆ ಸಂಬಂಧಿಸಿದೆ. ಶ್ರೀನಿವಾಸ ಗೋವಿಂದನು ಮಾಂಡವ್ಯ ಮುನಿಯ ತಪಸ್ಸಿಗೆ ಮೆಚ್ಚಿ ತಾನು ತಿರುಮಲದಲ್ಲಿ ರಾಜಕುಮಾರಿ ಪದ್ಮಾವತಿಯನ್ನು ಮದುವೆಯಾದ ನಂತರ ವಸಂತಕ್ಕಾಗಿ ಅಥವಾ ವಿಹಾರಕ್ಕಾಗಿ ಈ ಜಾಗಕ್ಕೆ ಅಥವಾ ಈ ಬೆಟ್ಟಕ್ಕೆ ಬರುವುದಾಗಿ ಅವರಿಗೆ ಒಂದು ಭರವಸೆಯನ್ನು ನೀಡ್ತಾರೆ. ಅದಾದ ನಂತರ ಅವರ ಮದುವೆಯಾದ ನಂತರ ಅವರು ಅವರ ವಿಹಾರಕ್ಕೆ ಅಥವಾ ವಸಂತಕ್ಕೆ ಈ ಜಾಗಕ್ಕೆ ಬಂದಿದ್ದರಿಂದ ಇಲ್ಲಿ ಜಾಗವನ್ನು ವಸಂತಪುರ ಅಂತ ಕರೀತಾರೆ. ಇದು ಈ ದೇವಸ್ಥಾನದ ಮತ್ತು ಈ ಜಾಗದ ಕಥೆಯಾದರೆ, ದೇವಸ್ಥಾನದ ಮೊದಲ ಮಹಡಿಯಲ್ಲಿ ನೀವು ಬಲಭಾಗದಲ್ಲಿ ನೋಡಿದ್ರೆ, ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅಪಾರ್ಟ್ಮೆಂಟು ಫ್ಯಾಲ್ಕನ್ ಸಿಟಿ, ನೋಡಿ ನಿಮಗೆ ಫೋರಮ್ ಹಾಲ್ ಕೂಡ ಕಾಣಿಸ್ತಿದೆ ಅದ್ರ ಮುಂದೆ. ಅದಾದ ನಂತರ ನಿಮಗೆ ಸಿಗುವಂಥ ಮೊದಲ ದೇವಸ್ಥಾನ ಯಾವುದಂದರೆ ರಾಧಾಕೃಷ್ಣ ದೇವಸ್ಥಾನ. ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ, ರಾಧಾಕೃಷ್ಣ, ಜಗನ್ನಾಥ, ಸುಭದ್ರ ಹಾಗೂ ಬಲದೇವ ಈ 5 ದೇವರುಗಳು ಈ ದೇವಸ್ಥಾನದಲ್ಲಿದೆ. ಇಲ್ಲಿನ ಕಲ್ಲಿನ ದೇವಸ್ಥಾನವನ್ನು ಶಿಲ್ಪಶಾಸ್ತ್ರಗಳ ಪ್ರಕಾರ ದ್ರಾವಿಡ ಶೈಲಿಯಲ್ಲಿ ಕಟ್ಟಿರ್ತಾರೆ. ದ್ರಾವಿಡ ಶೈಲಿಯನ್ನು ನಮ್ಮ ದಕ್ಷಿಣ ಭಾರತದಲ್ಲಿ ದೇವಸ್ಥಾನಗಳನ್ನು ಯಾವ ರೀತಿ, ದಕ್ಷಿಣ ಭಾರತ ದೇವಸ್ಥಾನಗಳ ಗೋಪುರವನ್ನು ಯಾವ ರೀತಿ ನಿರ್ಮಿಸ್ತಾರೆ, ಸೊ ಆ ರೀತಿ ಈ ದೇವಸ್ಥಾನಗಳ ಗೋಪುರವನ್ನು ನಿರ್ಮಿಸಿದ್ದಾರೆ. ತಿರುಪತಿಯ ಮುಂಭಾಗದಲ್ಲಿ ನೀವು ನೋಡ್ತಿಲ್ಲ ಗೋಪುರ, ನೋಡಿ ಅದೇ ರೀತಿಯಲ್ಲಿ ಇಲ್ಲಿ ಗೋಪುರವನ್ನು ನಿರ್ಮಿಸಿದ್ದಾರೆ. ಸೊ ನಿಮಗೆ ಮೊದಲು ಸಿಗುವಂಥದ್ದು ಹನುಮಂತನ ಗುಡಿ, ಹನುಮನ ಒಂದು ಪುಟ್ಟ ಗುಡಿ ಇದೆ. ಈ ದೇವಸ್ಥಾನದಲ್ಲಿ ಶ್ರೀಲೀಲಾ ಪ್ರಭುಪಾದರಿಗೆ ಪ್ರತ್ಯೇಕ ಒಂದು ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಹಾಗೂ ಇಸ್ಕಾನ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕಪ್ಪು ಕಲ್ಲಿನ ದೇವತೆಗಳನ್ನು ಸ್ಥಾಪಿಸಲಾಗಿದೆ. ಅದಾದ ನಂತರ ನಿಮಗೆ ಲಕ್ಷ್ಮೀ ನರಸಿಂಹ ದೇವಸ್ಥಾನವನ್ನು ನೋಡಬಹುದು. ಸೊ ನೀವೀಗ ನೋಡ್ತಾ ಇರೋದು ಸುದರ್ಶನ ನರಸಿಂಹ ಸ್ವಾಮಿ ದೇವಸ್ಥಾನ, ಅದರ ಹಿಂಭಾಗ. ಇದಾದ ನಂತರ ನಿಮಗೆ ಶ್ರೀ ರಾಜಾದಿರಾಜ ಗೋವಿಂದನ ದೇವಸ್ಥಾನ ಸಿಗುತ್ತೆ. ಸೊ ನೀವೀಗ ನೋಡ್ತಾ ಇರುವಂಥ ಗೋವಿಂದನ ವಿಗ್ರಹಕ್ಕೂ ಹಾಗೂ ತಿರುಪತಿಯಲ್ಲಿರುವಂಥ ಗೋವಿಂದನ ವಿಗ್ರಹಕ್ಕೂ ಕೆಲವು ಇಂಚುಗಳಷ್ಟು ವ್ಯತ್ಯಾಸ ಇರುತ್ತೆ. ಅದಾದ ನಂತರ ರಾಜಲಕ್ಷ್ಮಿ ದೇವಸ್ಥಾನವನ್ನು ನೀವು ನೋಡ್ಬೋದು. ರಾಜಾದಿರಾಜ ಗೋವಿಂದನ ದೇವಸ್ಥಾನದ ಬಲಭಾಗದಲ್ಲಿ ನಿಮಗೆ ವಿಮಾನ ಶ್ರೀನಿವಾಸನ ದರ್ಶನ ಕೂಡ ಮಾಡ್ಬೋದು. ನೋಡಿ ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ ನಿಮಗೆ.
ಎಲ್ಲ ದೇವರ ದರ್ಶನವಾದ ನಂತರ ನಿಮಗೆ ಇಲ್ಲಿ ಕೃಷ್ಣನ ಬಗೆ ಬಗೆಯಾದ ಫೋಟೋಗಳು ಮತ್ತು ಕೃಷ್ಣನಿಗೆ ಸಂಬಂಧಿಸಿದಂಥ ಬುಕ್ಗಳು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ, ನೀವು ತಗೊಂಬೋದು. ನನ್ನ ಪರ್ಸ್ನಲ್ ರೆಕಮೆಂಡೇಷನ್ ಏನಂತಂದರೆ ಇಲ್ಲಿ ಸಿಗುವಂಥ ಗಂಧ ಗೋಪಿ ಚಾಂದ್ ಅಂತ ಅದರ ಹೆಸರು ನೋಡಿ, ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ನಾನು ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಮೊದಲ ಎರಡು ಹಂತ ಮುಗಿದಿದೆ ಅಂತ. ನೋಡಿ ಇಲ್ಲಿ ಈ ಹಂತ ಮುಗಿದಿದೆ, ಕೃಷ್ಣನ ದೇವಸ್ಥಾನ ಮತ್ತು ಗೋವಿಂದನ ದೇವಸ್ಥಾನ ಮುಗಿದಿದೆ. ಇಲ್ಲಿ ಅಪ್ಕಮಿಂಗ್ ಅಂತ ಕಾಣಿಸ್ತಿದೆಯಲ್ವಾ, ಇದು ಅಲ್ಲಿ ಈಗ ಕನ್ಸ್ಟ್ರಕ್ಷನ್ ಆಗ್ತಾ ಇರುವಂಥದ್ದು. ಇದು ಸುಮಾರು 52 ಅಡಿ ಎತ್ತರ ಬರುತ್ತಂತೆ ನೋಡಿ ಈ ಬಿಲ್ಡಿಂಗು. ಸೊ ನೋಡಿದ್ರಲ್ಲ, ಇದಿಷ್ಟು ರಾಜಾಧಿರಾಜ ಗೋವಿಂದನ ಹಾಗೂ ಇಸ್ಕಾನ್ನ ಒಂದು ಚಿತ್ರಣ ಮತ್ತು ಅಲ್ಲಿನ ಕತೆ. ಸೊ ಮತ್ತಷ್ಟು ವೀಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್.